ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಞಾನಗಣಿ ಕನ್ನಡ. ಇವತ್ತಿನ ವಿಡಿಯೋಲಿ MTR ವಾಂಗಿಬಾತ್ ಮಸಾಲನ ಯೂಸ್ ಮಾಡಿಕೊಂಡು ರುಚಿಕರವಾಗಿರ್ತಕ್ಕಂತಹ ವಾಂಗಿಬಾತ್ನ ಮಾಡೋಣ, ಬನ್ನಿ. ಮೊದಲಿಗೆ ನಾವು 1/2 kg ಮೈಸೂರು ಬದನೆಕಾಯಿನ ಕಟ್ ಮಾಡ್ಕೊಳ್ಳೋಣ. ಇದನ್ನು 3 ಟೇಬಲ್ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು 2 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ರೋಸ್ಟ್ ಮಾಡಿಕೊಂಡು ಇದನ್ನು ನಾವು ಪಕ್ಕಕ್ಕೆ ಇಟ್ಕೊಳ್ಳೋಣ, ಇದು ಕಲರ್ ಚೇಂಜ್ ಆಗಲಿ. ಆನಂತರ ನಾವು 2 ಟೇಬಲ್ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡಿಕೊಂಡು ಆಯಿಲ್ ಬಿಸಿಯಾದ ನಂತರ ಉದ್ದಿನ ಬೇಳೆ, ಕಡಲೆಬೇಳೆ, ಗೋಡಂಬಿ, 2 ಒಣಮೆಣಸಿನಕಾಯಿ ಮತ್ತು ಕರಿಬೇವು ಇವುಗಳನ್ನೆಲ್ಲ ಕೂಡ ನಾನು ಕಲರ್ ಚೇಂಜ್ ಆಗೋವರೆಗೂ ಕೂಡ ರೋಸ್ಟ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ಆನಂತರ ಬಾಣಲೆಗೆ ಬೇಕು ಅಂತ ಅನಿಸಿದ್ರೆ 1 ಟೇಬಲ್ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು 100 ml ಹುಣಸೆ ರಸವನ್ನು ಸೇರಿಸ್ಕೊಳ್ಳೋಣ. ಅದಕ್ಕೇನೆ ಉಪ್ಪು, ವಾಂಗಿಬಾತ್ ಪೌಡರು, ಬೆಲ್ಲ ಮತ್ತು ಅರಿಶಿನನ ಸೇರಿಸ್ಕೊಂಡು 1 ನಿಮಿಷಗಳ ಕಾಲ ತಿರುಗಿಸ್ಕೊಳ್ಳೋಣ. ಇಲ್ಲಿ ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಂಡಿರಬೇಕಾಗುತ್ತೆ. ನಂತರ ನಾವು ಮುಂಚೆನೆ ಎಣ್ಣೆಯಲ್ಲಿ ಹುರಿದಿಟ್ಕೊಂಡಿರ್ತಕ್ಕಂತಹ ಬದನೆಕಾಯಿ ಹೋಳುಗಳನ್ನು ಸೇರಿಸ್ಕೊಂಡು ಕುದಿಸ್ಕೊಳ್ಳೋಣ. ಇಲ್ಲಿ ನಾವು ಕುದಿಸ್ಕೋಬೇಕಾದ್ರೆ ಸ್ವಲ್ಪ ಎಣ್ಣೆ ಮೇಲೆ ಕಾಣಿಸ್ಬೇಕು, ಅಲ್ಲಿವರೆಗೂ ಕೂಡ ಕುದಿಸ್ಕೋಬೇಕಾಗುತ್ತೆ. ಕೊನೆಯಲ್ಲಿ ಒಣಕೊಬ್ಬರಿ, ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ಬೇಳೆಗಳ ಒಗ್ಗರಣೆಯನ್ನು ಆ್ಯಡ್ ಮಾಡ್ಕೊಳ್ಳೋಣ. ಕೊನೆಯಲ್ಲಿ ಅನ್ನದ ಜೊತೆ ಬೆರೆಸ್ಕೊಳ್ಳೋಣ. ಇಲ್ಲಿ ನಮಗೆ ಬೇಕು ಅಂತಂದರೆ ನಾವು ತುಪ್ಪನ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಇಷ್ಟು ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ರುಚಿಯಾಗಿರ್ತಕ್ಕಂತಹ ವಾಂಗಿಬಾತು ರಾಯ್ತ ಜೊತೆ ಸವಿಯೋದಕ್ಕೆ ಸಿದ್ಧವಾಗುತ್ತೆ. ಸೊ ನೋಡಿದ್ರಿ ಅಲ್ವಾ ಯಾವ ರೀತಿಯಾಗಿ MTR ಪೌಡರ್ನ ಯೂಸ್ ಮಾಡಿಕೊಂಡು ವಾಂಗಿಬಾತ್ನ ಮಾಡೋದು ಅಂತ ಹೇಳಿಬಿಟ್ಟು. ನೀವು ಕೂಡ ಇದೇ ಸ್ಟೆಪ್ಸ್ನ ಫಾಲೋ ಮಾಡಿಕೊಂಡು ಒಂದ್ಸರಿ ಮನೆಯಲ್ಲಿ ಮಾಡಿ ರುಚಿ ಹೇಗಿತ್ತು ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋಲಿ ನಾವು ಮತ್ತೆ ಭೇಟಿಯಾಗೋಣ. ಬಾಯ್.